ಹಾಯ್ ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಬಂದು ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿತ್ತು. ಆ್ಯಕ್ಚುಲಿ ತುಂಬ ರುಚಿಯಾಗಿತ್ತು. ನಾನು ಸ್ವಲ್ಪ ಪದಾರ್ಥಗಳಿಂದ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೊಬೋದು, ಬೇಗ ಕೂಡ ಆಗುತ್ತೆ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ನೋಡಿ, ಇಷ್ಟು ಒಂದು 20 ಹೆಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಇಷ್ಟು ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡಿಬಿಡಿ. ಬೆಳ್ಳುಳ್ಳಿನೇ ಮೇಯ್ನು ಟೇಸ್ಟ್ ಕೊಡೋದು. ಶುಂಠಿ ಸ್ವಲ್ಪ, ಒಂದು 1/4 ಇಂಚ್ ಶುಂಠಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳಿ. ನಾನು ಒಂದು ಇಡೀ ಕೊತ್ತಂಬರಿ, ಬೇರೆ ಏನು ಹಾಕ್ತಲ್ಲ ನಾವು, ಪುದೀನ ಏನು, ಅದರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ರುಚಿನೂ ಚೆನ್ನಾಗಿ ಕೊಡುತ್ತೆ, ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ. ಬೇರೆ ಯಾವುದು ಪುದೀನ ಆಗಲಿ ಇಲ್ಲ ಪಾಲಕ್ ಆಗಲಿ ಯಾವುದೋ ಹಾಕ್ತಿರೋ ಕಾರಣ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೇ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಒಂದು 10-15 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಅದನ್ನೆರಡೂ ಅದೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 1/4 ಕೆಜಿಗಿಂತ ಒಂದು ಚೂರು ಕಮ್ಮಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಕಲಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನೀವು ಯಾವಾಗೂ ಒಂದೇ ಥರ ಚಿಕನ್ ಮಾಡ್ಕೊಂಡು ತಿಂದಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ನೋಡಿ, ಇಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ಟೀ ಕುಡಿಯೋ ಗ್ಲಾಸಲ್ಲಿ 1/4 ಮೊಸರು ಹಾಕ್ಕೊತಾ ಇದ್ದೀನಿ. ಅದನ್ನು ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಫ್ರೆಶ್ ಆಗಿರೋದು ತೊಗೊಳ್ಳಿ, ಹುಳಿ ಇರೋದು ಹಾಕೋಬೇಡಿ, ಚೆನ್ನಾಗಿರಲ್ಲ. ಫ್ರೆಶ್ ಆಗಿರೋ ಮೊಸರು ಹಾಕ್ಕೊಳ್ಳಿ, ಹುಳಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಮೊಸರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರಿಶಿನ ಹಾಕ್ಕೊಂಡಿದ್ವಿ, ಮೊಸರು ಹಾಕ್ಕೊಂಡಿದ್ವಿ, ಮಿಕ್ಸ್ ಮಾಡ್ಕೊಂಡ್ವಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಗ್ರೀನ್ ಕಲರಾಗಿ ಬಂದಿದೆ. ಆ ಪೇಸ್ಟ್ ಕೂಡ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಗ ಕೂಡ ಆಗುತ್ತೆ. ಎಲ್ಲ ಹಾಕ್ಕೊಂಡು ಚಿಕನ್ ಮ್ಯಾರಿಗ್ರೇಷನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅದೆಲ್ಲ ಉಪ್ಪು ಖಾರ ಎಲ್ಲ ಇಳಿಬೇಕು, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಇದನ್ನು 1-2 ಅವರ್ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನೀವು ಆಗಲೇ ಮಾಡಬೇಕು ಅಂದರೆ ಒಂದು 20 ನಿಮಿಷನಾದರೂ ಇಡಲೇಬೇಕು, ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಇಟ್ಟಷ್ಟು ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ನಾನಿಲ್ಲಿ 2 ಅವರ್ ಇಟ್ಟಿದ್ದೆ, 2 ಅವರ್ ಆದಮೇಲೆ ಮಾಡ್ತಾ ಇದ್ದೀನಿ. ಇದಕ್ಕೆ ಹಂಗೆ ಕಸ್ತೂರಿ ಮೆತ್ತಿನೂ ಸ್ವಲ್ಪ ಹಾಕ್ಕೊಂಡು ಕಸ್ತೂರಿ ಮೆತ್ತಿನೂ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು 2 ಅವರ್ ಹಾಕಿ ಇಡಿ, ಇಲ್ಲಾಂದರೆ ನಿಮ್ಗೆ ಅರ್ಜೆಂಟಾಗಿ ಬೇಕಂದರೆ ನಾನು ಮುಂಚೆ ಹೇಳಿದಾಗೆ ಒಂದು 20 ನಿಮಿಷ ಇಟ್ಕೊಂಡ್ರೆ ಸಾಕು. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಈ ರೆಸಿಪಿ. ನೀವು ಪ್ರತಿ ಸಲ ಇದೇ ರೀತಿಯಾಗಿ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿದೆ. ಸ್ವಲ್ಪ ನಾನೀಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದು 2 ಅವರ್ ಆದಮೇಲೆ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ನೀವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೋದು. ನಾನು ಇಲ್ಲಿ 2 ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ ಒಗ್ಗರಣೆಗೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು. ಬೇಗ ಕೂಡ ಆಗುತ್ತೆ, ಒಂದೇ ಒಂದೇನಾದ್ರೂ ಚಿಕನ್ ಮ್ಯಾರಿಗ್ರೇಷನ್ಗೆ ಒಂದು ಪ್ರೊಸೆಸ್ಗೆ ಮಾತ್ರ ಟೈಮ್ ಹಿಡಿಯುತ್ತೆ, ಬಿಟ್ಟರೆ ಮಿಕ್ಕಿದೆಲ್ಲ ಬೇಗ ಕೆಬೇಗ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ನಾವು ಮಸಾಲೆಗಳೆಲ್ಲ ಹಾಕ್ಕೊತಾ ಬರ್ತೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಚೇಂಜ್ ಆಗಬೇಕು. ಈಗ ನೋಡಿ, ನಾನು ಸ್ವಲ್ಪ ಒಂದು 1/4 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡೆ, 1/4 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡೆ. ಎರಡೂ ಕೂಡ ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿಬಿಡಿ. ಇವಾಗ ಫ್ಲೇಮ್ ಕಮ್ಮಿ ಮಾಡಿಬಿಟ್ಟು ಎರಡೂ ಕೂಡ ಬಿಸಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಜಾಸ್ತಿ ಮಾಡಿಬಿಡಿ, ಹೋಗಿ ಘಾಟ್ ಆಗುತ್ತೆ ಮತ್ತು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಮಾಡಿಟ್ಕೊಂಡಿರೋ ಚಿಕನ್ ಮಸಾಲೆ ಎಲ್ಲ ಕಲಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಕ್ಕೆ ಎಷ್ಟು ಚೆನ್ನಾಗಿದ್ಯೋ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಜವಾಗ್ಲೂ ಸೂಪರ್ ರೆಸಿಪಿ ಅಂದರೆ ಸೂಪರ್ ರೆಸಿಪಿ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಸೈಡ್ ಡಿಶಾಗಿ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನಾನು ಇನ್ನೂ ಒಂಚೂರು ನೀರು ಹಾಕ್ಕೊಂಡಿಲ್ಲ, ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಸ್ಮೆಲ್ ಹೋಗಲಿ ಅಂತ, ಆ ಬೆಳ್ಳುಳ್ಳಿ ಘಮ ಎಲ್ಲ ವಾಸನೆ ಎಲ್ಲ ಹೋಗಲಿ ಅಂತ
ತುಂಬ ವಾಸನೆ ಕೂಡ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಿಕನ್ನ ಹುರ್ಕೊಬೇಕಾದ್ರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಆ ಮಸಾಲೆ ವಾಸನೆ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡ್ರೆ ನೀರು ಹಾಕೋಬೇಡಿ, ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅದಾಗದೇ ನೀರಿನ ಅಂಶ ಎಲ್ಲ ಬಿಡುತ್ತೆ. ನೋಡಿ ಎಷ್ಟು ನೀರಿನ ಅಂಶ ಎಲ್ಲ ಬಿಡುತ್ತೆ. ಒಂದು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿಕೊಂಡು ಒಂದು 2-3 ನಿಮಿಷ ಆದಮೇಲೆ ಇಷ್ಟು ನೋಡಿ ಇಷ್ಟು ನೀರಿನ ಅಂಶ ಎಲ್ಲ ಬಿಟ್ಟಿದೆ. ನಾನಿಲ್ಲಿ ಜಾಸ್ತಿ ಗ್ರೇವಿ ಥರ ಬೇಡ, ಸೊ ನಾನು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಳಲ್ಲ. ನಿಮಗೆ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಈ ಥರನೇ ಸೆಮಿ ಗ್ರೇವಿ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಗ್ರೇವಿ ಥರ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಸೆಮಿ ಗ್ರೇವಿ ಥರ ಮಾಡ್ಕೊಬೋದು. ಯಾಕಂದರೆ ಕಾಯಿ ಏನೂ ಹಾಕಿಲ್ಲ ನಾವಿಲ್ಲಿ, ಗಟ್ಟಿ ಆಗಲ್ಲ ಜಾಸ್ತಿ ನೀರು ಹಾಕಿದ್ರೆ. ಸೆಮಿ ಗ್ರೇವಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟೇ ಒಂದು ಗ್ಲಾಸ್, ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅಷ್ಟೇ. ಅದು ಮಿಕ್ಸಿ ಜಾರಲ್ಲಿ ಮಸಾಲೆನೆಲ್ಲ ತೊಳೆದು ಅದಕ್ಕೆ ಹಾಕಿದ್ದೀನಿ ಅಷ್ಟೇ, ಬಿಟ್ಟರೆ ನಾನು ಇನ್ನೇನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ಚಿಕನ್ ಬೇಕೇನಂದ್ರೂ ಒಂದು 15-20 ಮಿನಿಟ್ಸ್ ಬೇಕು. ಸೊ ಅದಕ್ಕೆ ತಳ ಹಿಡ್ದಿರಂಗೆ ನೋಡ್ಕೊತ ಫ್ರೈ ಮಾಡ್ಕೊತಾ ಬನ್ನಿ ಚಿಕನ್ನ, ತುಂಬ ರುಚಿಯಾಗಿರುತ್ತೆ. ಈ ರೀತಿಗೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಫೈನಲಿ ನೋಡಿ ಯಾವ ರೀತಿಗೆ ಆಗ್ತಾ ಇದೆ, ಅದು ಕುದೀತಾ ಕುದೀತಾ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ನಿಜ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೀವೇ ಕಮೆಂಟ್ ಮಾಡಿ ಹೇಗಿತ್ತಂತ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಫೈನಲಿ ಈ ರೀತಿಯಾಗಿ ಆಗಿತ್ತು ಚೆನ್ನಾಗಿ, ಅದು ಚೆನ್ನಾಗಿ ಒಂದು 10-10 ಮಿನಿಟ್ಸ್ ನಾನು ತಿರುಗಿಸಿ ಕ್ಲೋಸ್ ಮಾಡಿ ಲಿಡ್ನ. ಈ ರೀತಿಯಾಗಿ ಫೈನಲಿ ಆಗಿತ್ತು. ಥ್ಯಾಂಕ್ ಯು. ಇನ್ನು ನಾನು ನಿಮ್ಗೆ ಸಿಗ್ತೀನಿ ಹೊಸ